ಬಿಜೆಪಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಅಥವಾ ಗಣೇಶೋತ್ಸವದ ವೇಳೆಯಲ್ಲಿ ಗಲಾಟೆಗಳಾಗಿರಲಿಲ್ಲ. ಆದರೆ ಇದೀಗ ಇದೇ ಕಾಂಗ್ರೆಸ್ ಅವಧಿಯಲ್ಲಿ ಗಣೇಶೋತ್ಸವದ ವೇಳೆ 8-10 ಕಡೆ ಗಲಾಟೆ ಆಗಿದೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ ಮಾಜಿ ಸಚಿವ ಅಶ್ವಥ್ ನಾರಾಯಣ. ಈ ಬಗ್ಗೆ ಬ್ರೇಕಿಂಗ್ ಇದೆ. ಬಿಜೆಪಿಯ ಆಡಳಿತದಲ್ಲಿ ಗಣೇಶೋತ್ಸವದ ವೇಳೆ ಗಲಾಟೆಗಳು ಆಗಿರಲಿಲ್ಲ. ಆದ್ರೀಗ ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯದ 8-10 ಕಡೆ ಗಲಭೆಗಳಾಗಿವೆ. ಗಲಾಟೆ, ಅಶಾಂತಿ, ವಿನಾಕಾರಣ ಪ್ರಚೋದನೆ ಮಾಡ್ತಾ ಇರ್ತಕ್ಕಂಥದ್ದು ನಡೀತಾ ಇದೆ. ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳು ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತೇಳಿ ಆರೋಪಗಳನ್ನು ಮಾಡಿದ್ದಾರೆ ಮಾಜಿ ಸಚಿವ ಸಿಎನ್ ಅಶ್ವಥ್ ನಾರಾಯಣ್. ಕಾಂಗ್ರೆಸ್ ಬೆದರಿಕೆ ಆಗ್ತಾ ಇದೆ ಅಂತೇಳಿ ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು, ಬಹಿರಂಗ ಹೇಳಿಕೆ ಕೊಟ್ಟವರ ಮೇಲೆ ಒಂದೇ ಒಂದು ಕೇಸು ಕೂಡ ದಾಖಲಾಗ್ತಾ ಇಲ್ಲ. ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಅತಿ ಆಗ್ತಾ ಇದೆ. ಗಲಾಟೆ ಮಾಡುವವರ ಮೇಲೆ ಕೇಸ್ ದಾಖಲಿಸ್ತಾ ಇಲ್ಲ. ಅದರ ಮೇಲೆ ವಿರುದ್ಧವಾಗಿ ಹೋರಾಟ ಮಾಡಿದಂಥವರು ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದಂಥವ್ರ ಮೇಲೆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಅಂತೇಳಿ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಮುಗ್ಧ ಜನರ ಮೇಲೆ ಕೇಸ್ ಆಗ್ತಾ ಇದೆ ಅಂತೇಳಿ ಅಶ್ವಥ್ ನಾರಾಯಣ್ ಆಕ್ರೋಶವನ್ನು ಹೊರಗಾಕಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಅಥವಾ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು, ಯಾವುದೇ ರೀತಿಯ ಸಮಸ್ಯೆಗಳಾಗಿರಲಿಲ್ಲ. ಗಣೇಶೋತ್ಸವದ ವೇಳೆ ಸಂಭ್ರಮದಿಂದ ಸಡಗರದಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡಿದ್ವಿ. ಆದರೆ ಇದೀಗ ಇದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸುಮಾರು 8-10 ಕಡೆ ಗಲಭೆಗಳು ಉಂಟಾಗಿರ್ತಕ್ಕಂಥದ್ದು, ಇದಕ್ಕೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತೇಳಿ ಅಶ್ವಥ್ ನಾರಾಯಣ್ ಒತ್ತಾಯ ಮಾಡಿದ್ದಾರೆ, ಆಕ್ರೋಶ ಹೊರಗಾಕಿದ್ದಾರೆ. ಬಹಿರಂಗವಾಗಿ ಹೇಳಿಕೆ ಕೊಟ್ಟವ್ರ ಮೇಲೆ ಯಾವುದೇ ಒಂದು ಕೇಸ್ ಆಗ್ತಾ ಇಲ್ಲ. ಬೇರೊಂದು ದೇಶದ ಮೇಲೆ ಬಾವುಟವನ್ನು ಹಾರಿಸ್ತವ್ರಿಗೆ, ಪ್ರದರ್ಶನ ಮಾಡಿದವ್ರ ಮೇಲೆ ಯಾವುದೇ ಕ್ರಮ ಆಗ್ತಾ ಇಲ್ಲ. ಭಾರತ ದೇಶದ ಧ್ವಜದ ಅಶೋಕ ಚಕ್ರವನ್ನು ತೆಗೆದು ಮತ್ತೆ ಯಾವುದೇ ರೀತಿಯಂತಹ ಅವಹೇಳನಕಾರಿ ಬರಹಗಳನ್ನು ಬರೆದು ಪ್ರಸಾರ ಮಾಡಿದಂಥವ್ರು ಅಥವಾ ಬಾವುಟವನ್ನು ಹಾರಿಸಿದಂಥವ್ರಿಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಗಾಕಿದ್ದಾರೆ ಅಶ್ವಥ್ ನಾರಾಯಣ್. ಈಗೆಲ್ಲ ಕೋಮು ಗಲಭೆಗಳು ಆಗ್ತಿರೋದು ರಾಜ್ಯ ಉದ್ದಾಗಲದಲ್ಲಿ, ನಮ್ಮ ಕಾಲದಲ್ಲಿ ಯಾವುದೇ ಗಲಭೆಗಳು, ಯಾವುದೇ ಒಂದು ಇಂಥ ಗಣೇಶನ ವಿಸರ್ಜನೆ, ಗಣೇಶನ ಚತುರ್ಥಿಯ ಕಾರ್ಯಕ್ರಮದಲ್ಲಿ ಎಲ್ಲೂ ಯಾವುದೋ ಗಲಾಟೆಗಳು ಕೇಳಬರುವಂತದ್ದೇ ಇಲ್ಲ. ಇವತ್ತು ಈ ಒಂದು ಗಣೇಶ ಚತುರ್ಥಿಯಲ್ಲಿ 8-10 ಕಡೆ, ಇಡೀ ರಾಜ್ಯದಲ್ಲಿ 8-10 ಕಡೆ ಇವತ್ತು ಗಲಭೆಗಳು ಆಗ್ತಿರುವಂಥದ್ದು ಇರುತ್ತ. ಸಾವು, ಗಲಾಟೆ, ಅಶಾಂತಿ, ವಿನಾಕಾರಣ ಪ್ರಚೋದನೆ ಮಾಡ್ತಿರುವಂಥದ್ದು ಇವೆಲ್ಲವೂ ನೋಡಿದಾಗ ಏನಾಗ್ತಿದೆ ಈ ಸರ್ಕಾರದಲ್ಲಿ? ಎಲ್ಲಾ ಮಟ್ಟದಲ್ಲೂ ಅವ್ರ ಚುನಾಯಿತ ಪ್ರತಿನಿಧಿಗಳು ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ, ಬಾಂಗ್ಲಾದೇಶದ ಗವರ್ನರ್ ಆಫೀಸಿಗೆ ನುಗ್ತೀವಿ, ಶೇಖ್ ಹಸೀನಾ ತರ ನರೇಂದ್ರ ಮೋದಿ ಅವ್ರಿಗೆ ಮಾಡ್ತೀವಿ. ಈ ರೀತಿ ಬಹಿರಂಗವಾಗಿ ಎಲ್ಲ ಹೇಳಿಕೆ ಕೊಟ್ಟರು ಒಂದು ಕೇಸ್ ದಾಖಲಾಗಲ್ಲ, ಒಂದೇ ಒಂದು ವ್ಯಕ್ತಿ ಮೇಲೆ ಒಂದು ಕೇಸ್ ದಾಖಲಾಗಿಲ್ಲ. ಇಲ್ಲೆಲ್ಲ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ, ವ್ಯವಸ್ಥೆ ಇದೆಯಾ? ಈಗ ಬರೀ ದ್ವೇಷದ ರಾಜಕಾರಣ, ಏನು ಇಲ್ದಾದ್ಮೇಲೆ ಈ ಬೇರೆಯವ್ರ ಮೇಲೆ ಕೇಸ್ ದಾಖಲು ಮಾಡ್ಕೊಂಬರೋದು ದ್ವೇಷದ ರಾಜಕಾರಣ. ಇವ್ರ ಕಣ್ಣು ಮುಂದೆನೆ ಎಲ್ಲಾ ರೀತಿಯಾದಂತ ಅನೈತಿಕ ಕಾನೂನು ಉಲ್ಲಂಘನೆ, ಕಾನೂನು ದುರ್ಬಳಕೆ ಎಲ್ಲ ಆಗ್ತಿದ್ರು ಸಹ ಏನೂ ಕ್ರಮ ವಹಿಸದೆ ಕೈಕಟ್ಟು ಪೊಲೀಸ್ ಇಲಾಖೆ, ಮತ್ತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ 8 ಜನ ಮೇಲೆ ಹಲ್ಲೆ ಆಗಿದೆ, ಇಂಜುರಿ ಆಗಿದೆ. ಎಲ್ಲಾರು ಒಂದ್ ಕಡೆ ಒಂದು MLC ಆಗಿದೆಯಾ? ಎಲ್ಲಾರು ಒಂದ್ ಕೇಸ್ ಕಡೆ ರೆಕಾರ್ಡ್ ಆಗಿದೆಯಾ? ಗಣೇಶನ ಚತುರ್ಥಿಯನ್ನು ಮಾಡಿದಂತ ಸಂಘಟನೆಗಾರರ ಮೇಲೆ ಕೇಸ್ ದಾಖಲು ಮಾಡಿರೋದು, ನಿಜವಾದ ಗಲಾಟೆ ಎಬ್ಬರಿಸಿರುವಂತವ್ರು ಯಾರು ಅಂತ ಒಬ್ಬ ಕಾಂಗ್ರೆಸ್ ಪ್ರದೇಶ ಅಲ್ಲಿನ ಬ್ಲಾಕ್ ಅಧ್ಯಕ್ಷನ ಮಕ್ಕಳು ಶುರು ಮಾಡಿರೋದು, ಅವ್ರ ಮೇಲೆ ಯಾವ ಕೇಸು ಇಲ್ಲ. ಯಾರು ಮಾಡಿದಾರ ಅವ್ರ ಮೇಲೆ ಕೇಸ್ ಇಲ್ಲ, ಯಾರು ಇಲ್ಲ ಅವ್ರ ಮೇಲೆ ಕೇಸು. ಪೊಲೀಸರು ರಕ್ಷಣೆ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿರುವಂತದ್ದು, ಅವ್ರಿಗೂ ಏಟುಗಳು ಬಿದ್ದಿರೋದು ಇಲ್ಲೆಲ್ಲೂ ರೆಕಾರ್ಡ್ ಆಗಿಲ್ಲ. ಸೊ ಒಟ್ಟಾರೆ ಇವೆಲ್ಲ ನೋಡಿದಾಗ ಇವೆಲ್ಲವೂ ಎಲ್ಲ ಒಂದ್ ಕಡೆ ವ್ಯವಸ್ಥಿತವಾಗಿ ಎಲ್ಲೂ ವ್ಯವಸ್ಥೆನೇ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಹಾಗಾಗಿ ನಮ್ಮ ಒತ್ತಾಯ ಮತ್ತು ಸಲಹೆ ಏನಿದೆ, ಸಮಿತಿಯ ಸಲಹೆ, ಎನ್ಐ ತನಿಖೆ ಆಗಬೇಕು. ಈಗೆಲ್ಲ
ನಾಗಮಂಗಲದ ವಿಚಾರ ಆಗಿರ್ಬೋದು, ಗಣೇಶೋತ್ಸವದ ವೇಳೆ ನಡೀತಕ್ಕಂತಹ ಗಲಾಟೆಗಳಾಗಿರ್ಬೋದು, ನಿಜಕ್ಕೂ ಕೂಡ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಕೂಡಲೇ ಕೂಡ NIAಗೆ ವಹಿಸಬೇಕು, ತನಿಖೆ ನಡೆಸಬೇಕು, ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ಮಾತ್ರ ಆಗಬೇಕು ಅಂತೇಳಿ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಒತ್ತಾಯವನ್ನ ಮಾಡಿದ್ದಾರೆ, ಆಕ್ರೋಶವನ್ನ ಹೊರಗಾಕಿದ್ದಾರೆ ಮಾಜಿ ಸಚಿವ CN ಅಶ್ವಥ್ ನಾರಾಯಣ್.